ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಹೆಣ್ಣು ಮಕ್ಕಳಿಗೆ ಯಾವಾಗ ಆಸ್ತಿನಲ್ಲಿ ಹಕ್ಕು ಕೇಳಲು ಬರುವುದಿಲ್ಲ ಎನ್ನುವಂತಹ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಂಬರ್ ಇದೆ, ಕಾಲ್ ಮಾಡಿ ಲೀಗಲ್ ಅಡ್ವೈಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳ ಆಸ್ತಿ ವಿಷಯದಲ್ಲಿ ಈಗಲೂ ಕೂಡ ತುಂಬಾನೇ ಗೊಂದಲಗಳಿದಾವೆ. ಸಮಾನವಾದ ಹಕ್ಕು ಹೆಣ್ಣು ಮಕ್ಕಳಿಗೆ ಇದೆ, ಆದ್ರೆ ಯಾವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕನ್ನ ಕೇಳಲಿಕ್ಕೆ ಬರೋದಿಲ್ಲ ಅಂದ್ರೆ, ತಂದೆಯ ಜೀವಿತಾವಧಿಯಲ್ಲಿ ಅವರು ಆಸ್ತಿ ಸಂಪಾದನೆಯನ್ನ ಮಾಡಿರ್ತಾರೆ, ಅವರೇ ಸ್ವಂತವಾಗಿ ದುಡಿದು ಸಂಪಾದಿಸಿರ್ತಾರೆ, ಅಂದ್ರೆ ಸ್ವಯಾರ್ಜಿತವಾಗಿ ಕಳಿಸಿರ್ತಾರೆ. ಅಂತಹ ಆಸ್ತಿಯನ್ನ ತಂದೆಯ ಜೀವಿತಾವಧಿಯಲ್ಲಿ ಹಕ್ಕನ್ನ ಕೇಳಲಿಕ್ಕೆ ಬರೋದಿಲ್ಲ. ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ತಂದೆ ಬದುಕಿದ್ದಾಗ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಗಂಡು ಮಕ್ಕಳೇ ಆಗ್ಲಿ ಪಾಲನ್ನ ಕೇಳೋದಕ್ಕೆ ಬರುವುದಿಲ್ಲ, ಅವರು ಯಾರಿಗೆ ಬೇಕಾದ್ರೂ ಕೂಡ ಕೊಡಬಹುದು. ನೆಕ್ಸ್ಟ್, ತಂದೆಯು ಅವರ ಸ್ವಯಾರ್ಜಿತ ಆಸ್ತಿಯನ್ನ ಅವರ ಗಂಡು ಮಕ್ಕಳಿಗೆ ಮಾತ್ರ ಪಾಲು ಮಾಡಿಕೊಟ್ಟಿದ್ರೆ ಅದನ್ನ ಹೆಣ್ಣು ಮಕ್ಕಳು ಪ್ರಶ್ನಿಸೋದಕ್ಕೆ ಬರೋದಿಲ್ಲ ಮತ್ತು ಹಕ್ಕು ಬೇಕು ಅಂತ ಕೇಳಲಿ ಕೂಡ ಬರೋದಿಲ್ಲ. ನೆನಪಿರ್ಲಿ, ಆಸ್ತಿ ವಿಭಾಗವಾಗುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ತಮ್ಮ ಆಸ್ತಿಯನ್ನ ರಿಲೀಸ್ ಡೀಡ್ ಮೂಲಕ ಅಂದ್ರೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಬಿಟ್ಟು ಕೊಟ್ಟಿದ್ರೆ ಅಥವಾ ವಿಭಾಗ ಪತ್ರದ ಮೂಲಕ ಹಕ್ಕನ್ನ ಒಮ್ಮೆ ಬಿಟ್ಟು ಕೊಟ್ಟ ಮೇಲೆ ಮತ್ತೆ ಕೇಳಲಿಕ್ಕೆ ಬರೋದಿಲ್ಲ. ಆಸ್ತಿ ಬೇಡ ಅಂತ ಸೈನ್ ಮಾಡಿ ಬಿಟ್ಟು ಕೊಟ್ಟು ಮತ್ತೆ ಬೇಕು ಅಂತ ಕೇಸ್ ಹಾಕಿ ತಗೊಳ್ಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಹಳೆಯ ಆಸ್ತಿಗಳಿರುತ್ತೆ. 2005 ಮೊದಲೇ ಪಾರ್ಟಿಷನ್ ಆಗಿರುವಂತಹ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೆ ಹಕ್ಕಿರೋದಿಲ್ಲ. ಗಂಡು ಮಕ್ಕಳಿಗೆ ಖಾತಾ ಬದಲಾವಣೆ ಆಗಿರುತ್ತೆ. ತುಂಬಾ ವರ್ಷಗಳ ನಂತರ ಹೆಣ್ಣು ಮಕ್ಕಳು ಕೇಸ್ ಅನ್ನ ಹಾಕಿ ಆಸ್ತಿ ತಗೊಳ್ತೀವಿ ಅಂದ್ರೆ ಬರೋದಿಲ್ಲ. ನೆಕ್ಸ್ಟ್, ಮನೆಯ ಯಜಮಾನ ತೀರಿ ಹೋದಾಗ ಆಸ್ತಿಯನ್ನ ಪಾರ್ಟಿಷನ್ ಮೂಲಕ ಭಾಗ ಮಾಡಿಕೊಳ್ಬೇಕು ಅಂತ ಇರುತ್ತೆ. ತಂದೆ ಆಸ್ತಿಯಾಗಿದ್ದಾಗ ಉತ್ತರಾಧಿಕಾರಿಗಳು ಆಸ್ತಿಯನ್ನ ವಿಭಜನೆ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ. ಆಗ ಬಾಯಿ ಮಾತಿನ ಮೂಲಕ ಹೆಣ್ಣು ಮಕ್ಕಳು ನಮಗೆ ಬೇಡ ಅಂತ ಹೇಳಿರ್ತಾರೆ, ನಾವು ಮದುವೆ ಆಗಿ ಬಂದಿದ್ದೀವಿ, ನಮ್ಮ ಪಾಲನ್ನ ಗಂಡು ಮಕ್ಕಳೇ ಹಂಚ್ಕೊಳ್ಳಿ ಅಂತ ಹೇಳಿರ್ತಾರೆ. ಗಂಡು ಮಕ್ಕಳು ಮಾತ್ರ ಪಾರ್ಟಿಷನ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್, ಹೆಣ್ಣು ಮಕ್ಕಳು ನಮಗೂ ಪಾಲು ಬೇಕು, ಈಗ ಪಾಲು ಕೊಡ್ತೀರಾ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಫ್ಯಾಮಿಲಿಯ ಓರಲ್ ಸೆಟ್ಲ್ಮೆಂಟ್ ಕೂಡ ಒಂದೊಂದ್ ಸಾರಿ ವ್ಯಾಲಿಡ್ ಇರುತ್ತೆ, ಎಲ್ಲಾ ಟೈಮ್ನಲ್ಲೂ ಅಲ್ಲ. ಬಾಯಿ ಮಾತಿನಿಂದ ಒಪ್ಪಿಗೆ ಕೊಟ್ಟು ನೆಕ್ಸ್ಟ್ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಎಷ್ಟೋ ವರ್ಷಗಳ ನಂತರ ನನಗ್ ಒಪ್ಪಿಗೆ ಇರ್ಲಿಲ್ಲ ಅಂತ ಹೇಳಿ ಕೇಸ್ ಹಾಕ್ಲಿಕ್ ಬರಲ್ಲ. ಯಾಕಂದ್ರೆ ಪ್ರಿನ್ಸಿಪಲ್ ಆಫ್ ಎಸ್ಟೋಪೆಲ್ ಅನ್ನೋದು ಬರುತ್ತೆ, ಕೊಟ್ಟ ಮಾತನ್ನು ತಪ್ಪಬಾರದು ಅಂತ. ಪಾರ್ಟಿಷನ್ ಮುಗಿದು ತುಂಬಾ ವರ್ಷಗಳಾದ್ಮೇಲೆ ಕೇಸ್ ಹಾಕಿದ್ರೆ ನಿಲ್ಲೋದಿಲ್ಲ. ಎಲ್ಲಾ ಟೈಮ್ನಲ್ಲೂ ಕೂಡ ಬಾಯಿ ಮಾತಿನ ಒಪ್ಪಂದ ನಡೆಯುತ್ತೆ ಅಂತ ಹೇಳಲಿಕ್ ಬರಲ್ಲ. ಸಮ್ ಟೈಮ್ ಆಸ್ತಿ ಬೇಡ ಅಂತ ಬಿಟ್ಟು ಕೊಟ್ಟು ನೆಕ್ಸ್ಟ್ ತುಂಬಾ ವರ್ಷಗಳ ನಂತರ ಕೇಳಲಿಕ್ ಬರಲ್ಲ. ಹೆಣ್ಣು ಮಕ್ಕಳು ಯಾವಾಗ ಆಸ್ತಿಯಲ್ಲಿ ಹಕ್ಕು ಕೇಳಲು ಬರೋದಿಲ್ಲ ಅನ್ನೋದನ್ನ ಸಿಂಪಲ್ ಆಗಿ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.